ಅಂದರೆ ನೀವು ಮೊನ್ನೆ ಎಪಿಸೋಡ್ಗಳೆಲ್ಲ ನಾವು ಮಾತಾಡಿದ್ವಿ, ಪ್ರಸ್ತಾಪ ಮಾಡಿದ್ವಿ ಹತ್ತಿ ಮರದ ಬಗ್ಗೆ ಒಂದಷ್ಟು ವಿಚಾರಗಳು ನೀವು ತಿಳಿಸ್ಕೊಡ್ಬೇಕು ಅಂತೇಳಿ. ಸೊ ಆಗಿರಲಿಲ್ಲ, ಹೌದು ಹತ್ತಿ ಮರ ಅದರದ್ದು ವಿಚಾರ, ಅದ್ರ ಬಗ್ಗೆ ವಿಶೇಷತೆ. ಖಂಡಿತ, ಹತ್ತಿ ಮರ ಅಂತ ಏನಪ್ಪ ಅಂತ ಹೇಳಿದ್ರೆ, ಹತ್ತಿ ಮರ ಅಂತ ಹಾಡಲು ಕೊಟ್ಟು ಹೋಗ್ತಾರಲ್ಲ, ಹತ್ತಿ ಮರನೇ ಬೇರೆ. ಹತ್ತಿ ಅಂದರೆ ಹತ್ತಿ ಹಣ್ಣು ಬಿಡ ಅಂತ ಮರನೇ ಬೇರೆ, ಅದೊಂದು ಹತ್ತಿ ಬರುತ್ತೆ, ಹಣ್ಣು ಬೇರೆ, ಹಣ್ಣು ಬೇರೆ. ಇದನ್ನ ಶುಕ್ರ ಗ್ರಹಕ್ಕೆ ಹೋಲಿಸ್ತೀವಿ ನಾವು. ನವಗ್ರಹ ಒಂಬತ್ತು ಗ್ರಹ ಅಂತ ಏನು ಹೇಳ್ತೀವೋ, ಹತ್ತಿ ಮರನ ಶುಕ್ರ ಗ್ರಹಕ್ಕೆ ಹೋಗ್ತೀವಿ. ಹತ್ತಿ ಮರಕ್ಕೆ ಪೂಜೆ ಮಾಡೋದ್ರಿಂದ ಶುಕ್ರ ದಿಶೆ ಬರುತ್ತೆ, ಪೂಜೆ ಮಾಡಿ ಅಂತ ಶುಕ್ರವಾರ ಅಂತ ಹೇಳತಕ್ಕಂಥದ್ದು ನಮ್ಮ ಪದ್ಧತಿಗಳಲ್ಲಿ ಇದೆ. ಓಕೆ ಓಕೆ. ಅದನ್ನು ನೀವು ಹತ್ತಿ ಮರದಲ್ಲಿ ಔಷಧಿಗಳು ಏನಪ್ಪ ಇದೆ ಅಂತ ಅಂತ ಹೇಳಿದ್ರೆ, ಅಲ್ಸರ್, ಅಲ್ಸರ್, ಅಲ್ಸರ್ಗೆ ಆಯುರ್ವೇದಿಕಲ್ಲಿ ಮೆಡಿಕೇಷನ್ ಇಲ್ಲ ಅಂತ ಹೇಳ್ತಾರೆ. ಇದೆ ಎಲ್ಲ ಕಾಯಿಲೆಗಳಿಗೂ ಆಯುರ್ವೇದಿಕ್ ಮೆಡಿಸಿನ್ ಇದ್ದೇ ಇದೆ. ಅಲ್ಸರ್ ಬಂದಾಗ ಏನು ಮಾಡೋದು ನಾವು, ಅದಕ್ಕೆ ಏನೇನೋ ಟ್ರೀಟ್ಮೆಂಟ್ಗಳು, ಏನೇನೋ ಹೊಟ್ಟೆ ಕುಯಿಸ್ಕೊಳೋದು, ಏನೇನೋ ಮಾಡ್ತಿದ್ದೀವಿ. ಹತ್ತಿ ಮರದ ಹೆಂಡ ಅಂತ ಹೇಳ್ತೀವಿ ನಾವು. ಹೆಂಡ, ಹೆಂಡ ಅದು ಕೇಳಿದ್ರೆ ಹೆಂಡ ಅಂದರೆ ಏನೇನೋ ಕಲ್ಪನೆಗಳು ಬರುತ್ತೆ. ಅದರದ್ದು ಬೇರೆಯಲ್ಲಿ ಬರ್ತಕ್ಕಂಥ ನೀರು, ಒಂದು ಬೇರೆಯನ್ನು ಕಟ್ ಮಾಡಿದ್ರೆ ಅನಿಯನೇ ಆಗಿ ತೊಟ್ಟಿಡುತ್ತೆ ನೀರು. ಓಕೆ. ಆ ನೀರನ್ನು ಸೇವನೆ ಮಾಡೋದ್ರಿಂದ ಅಲ್ಸರ್ ಕಾಯಿಲೆ ವಾಸಿಯಾಗುತ್ತೆ. ಓಕೆ. ಸಂಪೂರ್ಣ ಹೊಟ್ಟೋಗುತ್ತೆ. ಯಾವ ರೀತಿ ಸರ್ ಬರೋದೇ ಈಗ ನಮ್ಮ ಆಲ್ಮೋಸ್ಟ್ ಈ ಕಡೆ ಈ ಆಂಧ್ರ ಕಡೆ ಎಲ್ಲೂ ತುಂಬ ಖಾರ, ಬ್ಯಾಡಗಿ ಮೆಣಸಿನಕಾಯಿಕ್ಕಿಂತ ಅದು ಗುಂಟೂರು ಮೆಣಸಿನಕಾಯಿ ತುಂಬ ಖಾರ ಸೇವನೆ ಮಾಡ್ತಾರೆ. ಊಟದಲ್ಲಿ ಹೆವಿ ಖಾರ ಇರುತ್ತೆ ನಮಗೆ ಗೊತ್ತಿರೋ ಪ್ರಕಾರ. ಸುಮಾರು ಜನ ಖಾರ ಜಾಸ್ತಿ ತಿಂದರೆ ಅಲ್ಸರ್ ಬರುತ್ತೆ ಅಂತಾರೆ. ಸೊ ಈ ರೀತಿ ಅಲ್ಸರ್ ಬರೋದು ದೇಹಕ್ಕೆ ಯಾವ ರೀತಿ ಅಲ್ಸರ್ ಬರೋದು, ಅಲ್ಸರ್ ಬರೋದು ಯಾವ ರೀತಿ, ತುಂಬ ಖಾರ ತಿನ್ನಾಗಿದ್ರೆ ನೀವು ಹೇಳ್ಬೋದು ಈ ಆಗಿದ್ರೆ ನಮಗೆ ಈ ಗದಗ್ ಸೈಡು, ಚಿತ್ರದುರ್ಗ, ಗುಲ್ಬರ್ಗ ಆ ಕಡೆ ಎಲ್ರಿಗೂ ಅಲ್ಸರ್ ಇರಬೇಕಾಗಿತ್ತು. ಹೌದೌದಲ್ಲ, ಸ್ವಲ್ಪ ಖಾರ ತಿಂದವ್ರಿಗೆ ಬರಬೇಕು, ಬರಲೇಬೇಕಾಗಿತ್ತಲ್ಲ. ಆ ಥರದವ್ರಿಗೆ ಅಲ್ಸರ್ ಬರೋದಿಲ್ಲ. ಈ ಗ್ಯಾಸ್ಟ್ರಿಕ್ ಅತಿ ಆದಾಗ ಅಲ್ಸರ್ ಬರುತ್ತೆ. ಪಿತ್ತ, ಪಿತ್ತ ಅವಾಯ್ಡ್ ಮಾಡ್ಕೊಂಡಿಲ್ಲ, ಒಂದು ಲೆವೆಲಲ್ಲಿ ಇಟ್ಕೊಂಡಿಲ್ಲ, ನಮಗೆ ತಡ್ಕೊಂಡಿರ್ತಾರೆ ಕೆಲವರು, ಹೊಟ್ಟೆ ಹಿಂಡದ ಆದರೂ ತಡ್ಕೊಂಡೇ ಇರ್ತಾರೆ. ಪಿತ್ತ ಹೆವಿ ಆದಾಗ ಅದು ಅಲ್ಸರ್ ಟರ್ನ್ ಆಗುತ್ತೆ. ಗ್ಯಾಸ್ಟ್ರಿಕ್ ಇದ್ದಾಗ ಅವನು ಮತ್ತೆ ಖಾರ ತಿಂತಾನೆ ಇರ್ತಾನೆ. ಅಂದರೆ ಅವಾಯ್ಡ್ ಮಾಡಬೇಕು, ಅವಾಯ್ಡ್ ಮಾಡಲ್ಲ, ಪತ್ತೆಗಳಿರಲ್ಲ ನೀಟಾಗಿ, ಆ ಟೈಮಲ್ಲಿ ಅವನಿಗೆ ಅಲ್ಸರ್ ಬರೋ ಅಂತ ಸಾಧ್ಯತೆ ಇರುತ್ತೆ. ಆ ರೀತಿನ ಅಲ್ಸರ್ನ ಯಾವ ರೀತಿ ಅವನಿಗೆ ಅಲ್ಸರ್ ಬಂದಿದೆ ಅನ್ನೋ ಸೂಚನೆಗಳು, ತುಟಿಯೆಲ್ಲ ಹೊಡೆತಾ ಇರುತ್ತೆ, ಮಾಮೂಲಿ ಚಳಿಗಾಲಕ್ಕೆ ಹೊಡೆಯುವಂಥದ್ದು ಬೇರೆ, ಅವನಿಗೆ ಸಿಪ್ಪೆ ಸುಳ್ಕೊಂಬರುತ್ತೆ ತುಟಿ ಮೇಲೆ, ಈ ಸಣ್ಣ ಸಣ್ಣ ಪೆಳ್ಳೆ ಥರ, ಈ ನಾವು ಈರುಳ್ಳಿ ಒಟ್ಟು ಸುಳಿದ್ರೆ ಯಾವ ರೀತಿ ಬರುತ್ತೋ ಆ ರೀತಿ ಕಪ್ಪಗೆ ಸುರ್ಕೊಂಬರುತ್ತೆ. ಓಕೆ. ಅದನ್ನು ಇನ್ನೂ ಯಾವ ರೀತಿ ಕಂಡುಹಿಡಿಬೇಕಪ್ಪ ಅಂತ ಹೇಳಿದಾಗ, ಈ ಒಂದು ಅದಕ್ಕೆ ದ್ರಾವಕ ಬರುತ್ತೆ ನಮ್ಮಲ್ಲಿ, ಅದು ಹೆಸರು ಹೇಳಕ್ಕೆ ನಾವು ಇಷ್ಟಪಡಲ್ಲ, ಆ ದ್ರಾವಕ ಒಂದು ತುಟಿಗೆ ಬೆಳೆದ್ರೆ ಅವನಿಗೆ ಬೆಂಕಿ ಇಟ್ಟಂಗೆ ಆಗುತ್ತೆ. ಅಷ್ಟು ನಾವುಗಳು ಬಳ್ಕೊಂಡ್ರೆ ಏನಾಗಲ್ಲ, ಸಾಧಾರಣದವ್ರು ಬಳ್ಕೊಂಡ್ರೆ ಏನಾಗಲ್ಲ, ಅವನಿಗೆ ಏನಾದರೂ ಈ ರೀತಿ ಒಂದು ಹತ್ತಿಯಲ್ಲಿ ಬೆಳೆದ್ಬಿಟ್ಟು ನಾವು ಈ ಥರ ಬೆಳಿತೀವಿ, ಬೆಳೆದ್ರೆ ಬಾಯಿ ಬಡ್ಕೊಬೇಕು, ಅವನು ತುಟಿನೇ ಕೊಯ್ದಾಕ್ಬಿಡೋಣ ಅನ್ಸುತ್ತೆ. ಅದ್ರದ್ದು ಅಷ್ಟೊಂದು ಪರಿಣಾಮ, ಅಷ್ಟು ಪರಿಣಾಮ ಆಗ ಅವನಿಗೆ ಅಲ್ಸರ್ ಅಂತ ನಾವು ಡಿಕ್ಲೇರ್ ಕನ್ಫರ್ಮ್ ಆಗುತ್ತೆ. ಆ ಟೈಮಲ್ಲಿ ನಾವು ಹತ್ತಿ ಎಂಡ, ಅದು ಎಂಡ ಅಂದರೆ ಎಲ್ರಿಗೂ ಏನೋ ಇದನ್ಕೊಬೋದು, ಎಂಡ ಅಂದರೆ ಆ ರೀತಿ ಎಂಡ ಅಲ್ಲ ಅದು, ಅದರಲ್ಲಿ ಬರ್ತಕ್ಕಂಥ ನೀರು, ಆ ಬೇರನ್ನು ಕತ್ತರಿಸಿದಾಗ ಬರ್ತಕ್ಕಂಥ ನೀರನ್ನು ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊತೀವಿ. ಓಕೆ. ಕಲೆಕ್ಟ್ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ಟೀ ಗ್ಲಾಸಲ್ಲಿ ಅರ್ಧರ್ಧ ಗ್ಲಾಸ್ ಅದನ್ನು ಪ್ರತಿನಿತ್ಯ ಕುಡಿಯೋದು ಕೊಡ್ತೀವಿ, ಹಾಲು ಹೊಟ್ಟೆಯಲ್ಲಿ ಒಂದು ಮತ್ತು ರಾತ್ರಿ ಮಲಗುವ ಒಂದು, ಸಂಪೂರ್ಣ ಕೊಟ್ಟರೆ ಅವ್ನಿಗೆ 15 ದಿವಸ ತೊಗೊಂಡ್ರೆ ಅಲ್ಸಲ್ಲಿ ಕಂಪೌಂಡ್. ಅದಕ್ಕೆ ಪಥ್ಯಗಳು ಇಂಪಾರ್ಟೆಂಟ್, ಪಥ್ಯಗಳ ಅವ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಆ ಪಥ್ಯಗಳು ಹೇಳಿಡ್ತೀವಿ, ಅದೇ ರೀತಿ ಪಥ್ಯಗಳನ್ನ ಪಾಲನೆ ಮಾಡ್ತಾ ಬಂದರೆ 15 ದಿವಸಕ್ಕೆ ಅವನಿಗೆ ಸಂಪೂರ್ಣ ವಾಸಿ, ಅಲ್ಸರ್ ವಾಸಿ ಆಗುತ್ತೆ, ಸಂಪೂರ್ಣ ವಾಸಿ ಆಗುತ್ತೆ. ಆಮೇಲೆ ಅದೇ ನೀರನ್ನು ಬೇರೆಯಲ್ಲಿ ಬರ್ತಕ್ಕಂಥ ಆ ನೀರನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಚೆಂಬಲ್ ಹಾಕಿ ಓದ್ಸಲ್ಲಿ ನಿಮಗೆ ಮಾತಾಡಬೇಕಾದ್ರೆ ಅರ್ಧಕ್ಕೆ ಬ್ರೇಕ್ ಆಯ್ತದೆ. ಇವತ್ತು ಸಂಪೂರ್ಣವಾಗಿ ತಿಳಿಸ್ಕೊಟ್ಬಿಡ್ತೀವಿ. ಕಲ್ಸಕ್ಕರೆ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಒಣ ಹಣ್ಣುಗಳು. ಓಕೆ ಓಕೆ. ಒಣ ಹಣ್ಣುಗಳು ಅಂತ ಡ್ರೈ ಫ್ರೂಟ್ಸ್ ಅಂತ ಏನಿರ್ತಿರೋ ಒಂದು ಡಬ್ಬದಲ್ಲಿ ಹಾಕ್ಬೇಕು, ಅಂದರೆ ಚೆಂಬಲ್ ಹಾಕ್ಬಿಟ್ರೆ ಮತ್ತೆ ಅದು ತೆಗಿಯೋಕ್ಕಾಗಲ್ಲ, ಗಟ್ಟಿಯಾಗ್ಬಿಡುತ್ತೆ, ಎಪ್ಪು ಕಟ್ಟದು. ಓಕೆ. ಈ ಒಂದು ಪಾತ್ರೆ, ಈ ಬಾಕ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ಒಂದು ರೌಂಡ್ ಆಗಿರಬೇಕು, ಮೂತಿ ಚಿಕ್ಕದಾಗಿರಬಾರ್ದು, ಚಿಕ್ಕದಾಗಿ ಹಿಂಗೆ ದೊಡ್ಡದಾಗಿ ಚೆಲ್ಲಿದ್ರೆ ನಾವು ಅದನ್ನು ಗೊಬ್ಬರ ಹಾಕೋದು ಅಂತ ಗೊಬ್ಬರ ಹಾಕಿ ಸಂಪೂರ್ಣ ಬಂದ್ಬಿಡ್ಬೇಕು ಅದು, ಗಡ್ಡೆ ಕಟ್ಟಿದ್ರು ಕೂಡ. ಆ ರೀತಿ ಡಬ್ಬದಲ್ಲಿ ಹಾಕ್ಬಿಟ್ಟು ದ್ರಾಕ್ಷಿ, ಕಲ್ಸಕ್ಕರೆ, ಗೋಡಂಬಿ ಆ ನೀರಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡಿಬಿಡ್ರಿ, ಗಾಳಿ ಆಡ್ದಿರ, ಒಂದು ವಾರ 10 ದಿವಸ ಬಿಟ್ಟು ಅದನ್ನು ತೆಗೆದ್ರೆ ನಮಗೆ ಮಂಜುಗಡ್ಡೆ ಥರ ಕಟ್ಟಿರುತ್ತೆ, ಗಡ್ಡೆ ಕಟ್ಟಿ, ಹಾಂ, ಈ ಬೆಲ್ಲದ ಥರ ಆಗಿರುತ್ತೆ. ಅದನ್ನು ಸಂಪೂರ್ಣ ಒಂದೊಂದು ಪೆಳ್ಳೆ, ಈ ನಾವು ಬರ್ಪಿಗಳು, ಕಳೆ ಬೀಜ ಬರ್ಪಿಗಳು ಯಾವ ರೀತಿ ಉಪಯೋಗಿಸಿರೋ ಅದೇ ರೀತಿ ಪ್ರತಿನಿತ್ಯ ಒಂದೊಂದು ಉಪಯೋಗಿಸ್ತಾ ಬಂದರೆ ಅಲ್ಸಲ್ ಕಾಯಿಲೆನೂ ಹತ್ರ ಬರೋದಿಲ್ಲ, ನಮ್ಮ ದೇಹನೂ ಕೂಡ
ಗಟ್ಟಿಮುಟ್ಟಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಆರೋಗ್ಯವಾಗಿರುತ್ತೆ. ನನಗೆ ಒಂದು ಎರಡು ಟೈಮ್ ಊಟ ಇಲ್ಲಪ್ಪ ಇವತ್ತಂದ್ರೆ ಅದನ್ನ ಎರಡು ಪೀಸ್ ಊಟ ಬರ್ಪಿ ತಿನ್ಬಿಟ್ರೆ ಏನು ಶಕ್ತಿ ಬೇಕೋ ಆ ಶಕ್ತಿ ನಮ್ಮ ಊಟದಲ್ಲಿ ಎಷ್ಟು ಶಕ್ತಿ ಸಿಗುತ್ತೋ ಅಷ್ಟು ಸಿಕ್ಬಿಡುತ್ತೆ ನಮಗೆ. ಅಂದರೆ ಒಂದು ಪ್ರೋಟೀನ್ ಅಂಶ ಜಾಸ್ತಿ, ಪ್ರೋಟೀನ್ ಅಂಶ. ಆಮೇಲೆ ಅದರಲ್ಲಿ ಹತ್ತಿ ಮರದ ಕಾಯಿಗಳು, ಈ ವಿಶೇಷತೆ ಏನಪ್ಪ ಅಂದರೆ ತಮಿಳ್ನಾಡು. ಯಾಕಂದರೆ ಯಾಕೆ ನಾವು ತಮಿಳ್ನಾಡು ಬಗ್ಗೆ ಹೆಚ್ಚಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ, ನಾವು ಸಾಧನೆಗಳೆಲ್ಲ ಅಲ್ಲೇ ಮಾಡಿರ್ತಕ್ಕಂಥವ್ರು, ನಮ್ಮ ಗುರುಗಳು ಕೂಡ ಅಲ್ಲೇ ಇದ್ದವರು. ತಮಿಳ್ನಾಡಲ್ಲಿ ತುಂಬ ಇರೋದು, ತುಂಬ ಓಡಾಡಿ ಅಲ್ಲೇ ನಮ್ಮ ಅರ್ಧ ಜೀವನ ಕೂಡ ಅಲ್ಲೇ ಕಳೆದಿರೋಂಥದ್ದು. ಅಲ್ಲಿ ನೋಡಿ ಹತ್ತಿ ಹಣ್ಣುಗಳು ಕಿತ್ಕೊಂಬಂದು ಪಕೋಡ ಮಾಡ್ತಾರೆ, ಬೋಂಡಾ ಮಾಡ್ತಾರೆ, ಪಲ್ಯ ಮಾಡ್ತಾರೆ. ನಾವು ಈ ಕಡೆ ಹತ್ತಿ ಹಣ್ಣನ್ನು ಮೂಸ್ ಕೂಡ ನೋಡ್ತಿಲ್ಲ, ಹಣ್ಣು ಆಗಿ ಉದ್ರೋಗಿರುತ್ತೆ, ಅದನ್ನ ತಿನ್ನೋದಿಲ್ಲ. ಇನ್ನು ಅಯ್ಯೋ ಅದ್ರಲ್ಲಿ ಉಡಾಯಿರುತ್ತೆ ತಿನ್ನುತ್ತೆ ಬಿದ್ದಾಗ, ಅದು ತುಂಬಾ ಪ್ರಿಯಕರದು ನೋಡಿ. ಅದು ಮೇಕೆಗಳಿಗೆ ಏನೋ ಸಿಕ್ಬಿಟ್ರೆ ತಿಂತವೆ, ತುಂಬಾ ಚೆನ್ನಾಗಿ. ಹೌದು, ಅದ್ರ ಬಗ್ಗೆ ಅದಕ್ಕೆ ಗೊತ್ತಿದೆಯೇನು, ನಮ್ಗೆ ಗೊತ್ತಿಲ್ಲ. ಹಣ್ಣಲ್ಲಿ ನಾವು ಹುಡುಗರಿದ್ದಾಗ ಆ ಹಣ್ಣನ್ನ ತಿಂತಾ ಇದ್ವಿ, ತಿನ್ಬೇಕಾದ್ರೆ ಹಣ್ಣಿನ ಸುಳಿದಾಗ ಹುಳ ಇರ್ತಾ ಇತ್ತು. ಹೌದು, ಸಣ್ಣ ಸಣ್ಣ ಹುಳ ಇರುತ್ತೆ. ಆ ಹುಳದಲ್ಲೂ ಕೂಡ ನೇತ್ರ ದೋಷಕ್ಕೆ ಸಿಕ್ಕಂತ ಔಷಧಿಗಳಿದೆ. ಅಂದ್ರೆ ಹಣ್ಣನ್ನು ತಿಂದ್ರೆ ನಮ್ಮ ಕಣ್ಣಿನ ಕಾಂತಿ, ಅಂದ್ರೆ ಕಣ್ಣಿನ ಶಾರ್ಪ್ನೆಸ್ ಅಂತ ಏನೇ ಅದು ಹೆಚ್ಚಾಗುತ್ತೆ. ಹಣ್ಣಿನಲ್ಲ ಆ ಹುಳದ ಸೇವನೆಯಿಂದ ನೀವು ಹುಳ ಅಯ್ಯೋ ಅಂತ. ಓಕೆ, ಹತ್ತಿ ಹಣ್ಣು ಒಳಗಡೆ ಇರುತ್ತೆ ಹುಳ, ಅದ್ರ ಜೊತೆಲಿ ನೋಡಿ ಹಣ್ಣಿನ ಸುಲಿಬಿಡ ಹಂಗೆ ತಿನ್ಬಿಡೋ ಅಂತ ಹೇಳೋರು ಕರೆಕ್ಟ್ ನಮ್ಮ ಅಜ್ಜಿಯವರೆಲ್ಲ. ನಮ್ಗೆ ಅಸಹ್ಯ ಅಲ್ಲ, ನೋಡಿದ್ರೆ ಅಸಹ್ಯ ತಿನ್ನೋದು. ಆ ಹಣ್ಣನ್ನ ಜಾಮೂನ್ ಹಾಕೊಂಡಾಗೆ ಒಂದೇ ಸಲ ಹಾಕೊಂಡು ಕಚ್ಚಾಪಚ್ಚ ಅಂತ ತಿನ್ಬಿಟ್ಟು, ಅದು ಔಷಧಿ ಗುಣ ತುಂಬ ಹೆಚ್ಚು ಮಾಡುತ್ತೆ. ಹತ್ತಿ ಹಣ್ಣು ಹುಳ, ಓಕೆ, ಏನಪ್ಪ ಈ ಸ್ವಾಮಿಗಳು ಹುಳ ತಿನ್ನು ಅಂತ ಹೇಳ್ತಾರೆ ಇವರು, ಛೇ ಅಂತ ಅನ್ಸ್ಕೊಬೋದು. ಆದ್ರೂ ಅದು ಆತರ ನಾವು ತಿಂದಿರಂತ ಅನುಭವ ನಮ್ಗೆ ಆಗಿದೆ. ಇದೆ ಹಣ್ಣಿನ ಕಣ್ಣಿಗೆ ಸಂಬಂಧ, ನಿಮಗೆ ಹತ್ತಿ ಹುಳ ಇಲ್ದಿದ್ದ ಹತ್ತಿ ಹಣ್ಣು ಇಲ್ಲ, ಎಲ್ಲ ಹಣ್ಣಲ್ಲೂ ಹುಳ ಬರುತ್ತೆ ಅಲ್ಲ. ಹತ್ತಿ ಹಣ್ಣಲ್ಲಿ ನೀವು ಹತ್ತಿ ಹಣ್ಣಲ್ಲಿ ಹುಳ ಇಲ್ದಿದ್ದ ಹಣ್ಣಿಲ್ಲ ಅಂತ ಹೇಳ್ತಾರೆ. ನೀವು ಯಾವುದೇ ಹಣ್ಣು ಬಗದ್ ನೋಡಿ ಹುಳ ಒಂದಾದ್ರೂ ಸಿಗುತ್ತೆ ಅದರಲ್ಲಿ, ಅಂದ್ರೆ ಹುಳ ಇರುತ್ತೆ, ಇದ್ದೇ ಇರುತ್ತೆ. ಅದನ್ನ ಚೆನ್ನಾಗಿ ಹಣ್ಣ ಆಗಿರೋದನ್ನ ಬಾಯಲ್ಲಿ ಹಾಕೊಳ್ಳಿ, ಅಂದ್ರೆ ಆ ಹುಳದಿಂದ ನಮ್ಗೆ ಯಾವುದು ತೊಂದರೆ ಆಗಲ್ಲ, ದೇಹಕ್ಕೆ ಏನು ಅಡ್ಡ ಪರಿಣಾಮ ಆಗಲ್ಲ, ಇನ್ನು ಅನುಕೂಲ, ಆರೋಗ್ಯ ಹೆಚ್ಚುತ್ತೆ. ಕೆಲವರು ನಿಮ್ಗೆ ಉದಾಹರಣೆಗೆ ಇದು ಅಸಹ್ಯ ಅನ್ಬೋದು ಕೇಳೋದಕ್ಕೆ, ಆದರೂ ಕೂಡ ಅದರಿಂದ ಔಷಧಿ ಗುಣಗಳಿದೆ. ಈ ಉತ್ತ ಆಗಿಬೇಕಿದ್ರೆ, ಈ ಉತ್ತಾಗಿಬೇಕಿದ್ರೆ ಅದನ್ನ ಗುಗ್ಗೆಹುಳ ಅಂತ, ಗುಗ್ಗೆಹುಳ ಅನ್ನೋದಕ್ಕಿಂತ ಆ ಹುಳದ ಹೆಸರು ಏನೋ ಗೆದ್ದಲು ಹುಳ ಬೇರೆ. ಅದನ್ನ ಒಂದು ಈ ನಮಗೆ ಗೊಣ್ಣೆ ಹುಳ ಅಂತ ಕರೀತಾರೆ ನಮ್ಮ ದಪ್ಪಗೆ, ಒಂದು ಸಗಣಿನಲ್ಲಿ ಇರುತ್ತೆ, ಸಗಣಿನಲ್ಲಿ ಗೊಣ್ಣೆ ಹುಳದ ತರನೇ, ಅದಕ್ಕಿಂತ ವೈಟು. ಈ ನಮ್ಮ ರೇಷ್ಮೆ ಹುಳ ಇರುತ್ತೆ ನೋಡಿದೀರಾ, ರೇಷ್ಮೆ ಬೆಳೀತಾರೆ, ಆ ಹುಳದ ತರ ಒಂದು ಉತ್ತದಲ್ಲಿ ಒಳಗಡೆ ಇರುತ್ತೆ. ಓಕೆ ಓಕೆ, ಇರುತ್ತೆ ಗೆದ್ದಲು ಹುಳದ ತರನೇ ಸ್ವಲ್ಪ ಆಕಾರದಲ್ಲಿ ದಪ್ಪ ಇರುತ್ತೆ ನಮ್ಗೆ, ಇದ್ರ ತರ ಈ ನಿಮ್ಗೆ ರೇಷ್ಮೆ ಹುಳ ಅಂತ ಹೇಳಿದ್ರೆ ಅದೇ ರೀತಿ ಅದೇ ಆಕಾರ, ಬಟ್ ಉತ್ತದಲ್ಲಿ ಇರುತ್ತೆ. ಆ ಉತ್ತದಲ್ಲಿ ಅಂದ್ರೆ ತುಂಬಾ ನೋಡೋದಕ್ಕೆ ಹರಳು ತರ, ಅದು ತುಂಬಾ ಅದ್ರ ಒಳಗಡೆ ಏನೋ ಫಿಲ್ ಗುಣ್ಣೆ ತರ ಇರುತ್ತೆ. ಅದನ್ನ ಈ ಕೈಕಾಲ್ ಸಣ್ಣ ಹೊಟ್ಟೆ ಡುಮ್ಮಣ್ಣ ಅಂತ ಹೇಳ್ತಾರೆ, ಕೈಕಾಲ್ ಸಣ್ಣ ಹೊಟ್ಟೆ ಡುಮ್ಮಣ್ಣ ಅಂತ. ಅಂತವ್ರಿಗೆ ಆ ಹುಳನ ನುಂಗಿಸ್ತಾ ಇದ್ರು. ಹೌದಾ, ಅದು ಕೇಳೋದಕ್ಕೆ ಅಸಹ್ಯ ಆಗ್ಬೋದು, ಏಯ್ ಬರಲಿ ಅಂತ ಹೇಳ್ಬಿಟ್ಟು. ಎಷ್ಟೇ ಎಂತ ವಯಸ್ಸಿಗಾದ್ರೂ ಕೂಡ ನೋಡಿ, ಅವ್ನ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ, ಒಂದು ಮರ ಅನ್ನ ತಿಂತಾನೆ, ಅಂದ್ರೆ ಹೊಟ್ಟೆ ಮಾತ್ರ ದಪ್ಪ, ಕೈಕಲ್ ಮಾತ್ರ ಸಣ್ಣ, ಮೂಳೆ ಮಾತ್ರ ಕಾಣುತ್ತೆ ಅವನಿಗೆ ಬಾಯಿಲಿ ಅಂತ ಹೇಳ್ಬಿಟ್ಟು ಹಿರಿಯರು ಅದನ್ನ ತಲೆನ ಕಿವುಚ್ಬಿಡೋರು. ಆ ಉಳಿದ ತಲೆನ ಕಿವುಚ್ಬಿಟ್ಟು ಐ ಕಣ್ಣು ಮುಚ್ಕೊಳ್ಳಂತ, ಅವ್ನ ಕಣ್ಣು ಮೂಗು ಎಲ್ಲ ಮುಚ್ಚಿಬಿಟ್ಟು ಆನ್ ಅಂತ ಹೇಳಿ ಗಂಟ್ಲಲ್ಲಿ ಹಾಕಿ ನುಂಗ್ಬಿಡೋ ಅನ್ನೋರು. ಅವ್ನಿಗೆ ಗೊತ್ತಿಲ್ಲದ್ರೆ, ಅವ್ನಿಗೆ ಗೊತ್ತಾದ್ರೆ ಅವ್ನು ಓಡೋ ತಿನ್ನೋದಿಲ್ಲ ಅವನು. ಆ ಹುಳ ತಿನ್ನೋದ್ರಿಂದ ಆ ಕಾಯಿಲೆ ವಾಸಿ ಆಗ್ತಿತ್ತು. ಸೂಪರ್, ಅಂದ್ರೆ ಎಂತ ಅದ್ರಲ್ಲಿ ಏನೋ ಮೆಡಿಸಿನ್ ಆತರ ಏನಿದೆ ಅಂತ ಯಾರು ಕಾಣ್, ನಮಗೂ ಗೊತ್ತಿಲ್ಲ. ನಾವು ಹುಳ ಆದ್ರೆ ಸ್ವಲ್ಪ ಅಸಹ್ಯ ಅಂತ ನಾವು ಅದು ಸವಾಸಕ್ಕೆ ಹೋಗೋದಿಲ್ಲ. ಆ ರೀತಿ ಕೂಡ ಔಷಧಿ ಇದೆ ಹುಳದಲ್ಲೂ ಕೂಡ, ಔಷಧಿ ಅಂದ್ರೆ ಆ ಹುಳ ಅಷ್ಟು ಪರಿಣಾಮ ಬೀರುತ್ತೆ ದೇಹದಲ್ಲಿ. ಹೌದು, ಅದನ್ನ ನುಂಗಿಸ್ಬಿಡ್ತೆ. ಅವ್ನಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ನುಂಗಿದೀನಿ ಅಂತ ಅವ್ನ ಹೊಟ್ಟೆನೂ ಕೂಡ ಬಗ್ದು ಬಿಡ್ತಾನೆ, ಅವ್ನಿಗೆ ಗೊತ್ತಾಗ್ಬಾರ್ದಷ್ಟೆ. ಅದಕ್ಕೋಸ್ಕರ ಆ ರೀತಿ ನುಂಗಿಸ್ತಾ ಇದ್ರು. ಎತ್ತಿ ಹಣ್ಣಲ್ಲಿ ಹತ್ತಿ ಹಣ್ಣು ಹುಳ ಇಲ್ದಿದ್ದ ಹತ್ತಿ ಹಣ್ಣಿಲ್ಲ, ಬಟ್ ಹತ್ತಿ ಮರದಲ್ಲಿ ಇವಾಗ ಬೇರಿಂದ ಹಿಡಿದು ಹಣ್ಣಿನವರೆಗೂ ಅದು. ಅದನ್ನ ಆ ಬೋಂಡಾ ಪಲ್ಯಗಳು ನಾವು ಹೇಳಿದ್ರಿ ನಿಮಗೆ, ಅದನ್ನ ಸಣ್ಣ ಸಣ್ಣಗೆ ಉತ್ತರಿಸ್ಬಿಟ್ಟು ಅದನ್ನ ನೀಟಾಗಿ ತೊಳೆದು ಅದರಿಂದ ಬೋಂಡಾ ಮಾಡ್ತಾರೆ. ಅದು ರುಚಿ ನೋಡಿದ್ರೆ ಒಂದ್ಸಲಿ ಈ ಕುಡ್ಕೊನ್ಗೆ ಕುಡಿಯೋದ್ ಕುಡಿಸ್ದಂಗೆ, ಹಂಗೆ ಹೌದು, ಕುಡಿದ್ರೆ ಒಂದ್ಸಲಿ ಕುಡಿಯೋದ್ ಕಲ್ಸ್ಬಿಟ್ಬಿಟ್ರೆ ಅವ್ನು ಕುಡ್ಕೊಂಡು ಹೋಗ್ತಾ ಇರ್ತಾನೆ. ಹೌದು, ಅವ್ನು ಕಲ್ತ್ಕೊಂಡ್ರೆ ಬಿಡೋದಿಲ್ಲ, ಅವನು ಬಿಡೋದಿಲ್ಲ, ಒಂದಷ್ಟು ಜನ ಕಲ್ಸ್ತಾನೆ ಮತ್ತೆ. ಈ ಹಣ್ಣು ಹಾಗೇನೆ, ಈ ಹಣ್ಣನ್ನ ನೀವು ಒಂದ್ಸಲಿ ರುಚಿ ನೋಡಿ, ಅದರಲ್ಲಿ ಬೋಂಡಾ ಅಥವಾ ಏನಾದ್ರು ಒಂದು ಪಕೋಡ ನೀವು ಯಾವ ರೀತಿ ಮಾಡ್ತಿರೋ ಈರುಳ್ಳಿಗೆ ಹಚ್ಚಾಕ್ಬಿಟ್ಟು ಅದೇ ರೀತಿ ಮಾಡೋಣ. ಈರುಳ್ಳಿ ಯಾವ ರೀತಿ ಹಚ್ಚಾಕ್ತಿರೋ, ಹಣ್ಣ ಕಾಯ ಕಾಯಿ ಕಾಯಿನ ಬೋಂಡಾ ಮಾಡ್ಬೋದು, ಸಣ್ಣ ಸಣ್ಣ ಉತ್ತರಿಸ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಬೋಂಡಾ ಮಾಡ್ಕೊಂಡು ಉಪಯೋಗಿಸಿ. ಸೂಪರ್, ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನಂತರ
ಸುಸ್ತು ನಮಗೆ ಯಾವಾಗಲೂ ನಿಶಕ್ತಿ ಆಗ್ತಿರುತ್ತೆ ಅದನ್ನು ಕೂಡ ಹೈಲೈಟ್ ಮಾಡುತ್ತೆ ಸೂಪರ್ ಒಂದು ಹತ್ತಿ ಮರದಲ್ಲಿ ಹತ್ತಿ ಕಾಯಿ ಹತ್ತಿ ಹಣ್ಣು ಹತ್ತಿ ಬೇರು ಇವುಗಳಲ್ಲೆಲ್ಲ ಸುಮಾರು ಔಷಧಿ ಗುಣಗಳ ಬಗ್ಗೆ ತಿಳಿಸ್ಕೊಟ್ರಿ ಸಾಕಷ್ಟು ವಿಚಾರಗಳು ತಿಳಿಸ್ಕೊಟ್ಟಿದ್ದೀರಾ ಸೊ ಬೆಳಗ್ಗೆಯಿಂದ ನಿಮ್ಮ ಜೊತೆಯಲ್ಲಿ ನಾನು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ ಮತ್ತೊಂದು ದಿನ ನಾನು ಮತ್ತಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಖಂಡಿತ ಮುಂದಿನ ವಿಚಾರಗಳಲ್ಲಿ ನೀವು ಕೇಳಿದ್ರೆ ಯಾವಾಗಲೂ ಸಂಪ್ರದಾಯಗಳ ಬಗ್ಗೆ ಅದ್ರ ಬಗ್ಗೆ ಮತ್ತೆ ನಮಗೆ ಬೇಸಿಗೆಗಳು ಬೇಸಿಗೆ ಪ್ರಾರಂಭ ಆಗ್ತಿದೆ ಅದ್ರ ಬಗ್ಗೆ ಖಂಡಿತ ಇನ್ನೊಂದಷ್ಟು ಮಾಹಿತಿ ಕೊಡೋಣ ಮತ್ತೆ ಈ ತೋಟದಲ್ಲಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರಿಗೆ ಸುಸ್ತು ಅನ್ಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಯಾರು ಊಟ ಮಾಡಿರಲ್ಲ ಅಡಿಗೆ ಮಾಡಿರೋದಿಲ್ಲ ಖಾಲಿ ಹೊಟ್ಟೆಲಿ ಒಂದು ಟೀ ಕಾಫಿ ಏನೋ ಕುಡ್ಕೊಂಡು ಹೋಗ್ತಾರೆ ಟೀ ಕಾಫಿ ಕುಡಿಯೋದು ಬೇಡ ಅದಕ್ಕೆ ಅದಕ್ಕೋಸ್ಕರನೇ ಒಂದು ಸುಸ್ತಾಗದೆ ಅದಕ್ಕೆ ಏನಾದರೂ ಪರ್ಯಾಯ ಒಂದು ಸಿಂಪಲ್ ಆಗಿ ಇರೋಂಥದ್ದು ತಿಳಿಸ್ಕೊಡ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತ ಒಂದು ನಿಮ್ಮ ಕಡೆಯಿಂದ ಎಲ್ರಿಗೂ ಒಳ್ಳೆಯ ಮಾಹಿತಿ ಸಿಗ್ತಾ ಇದೆ ಅಂತ ನಮ್ಮ ನಂಬಿಕೆ ಇದೆ ಖಂಡಿತ ಒಂದು ಒಳ್ಳೆಯ ವಿಚಾರಗಳು ವೀಕ್ಷಕರೇ ನೆಕ್ಸ್ಟ್ ಎಪಿಸೋಡ್ಗಳನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಳದೆ ನೋಡಿ ಒಂದಷ್ಟು ಬೇರೆ ಬೇರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರೋದು ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾಗಿರುವಂಥ ವಿಚಾರಗಳನ್ನ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡ್ತೀವಿ ಗುರುಗಳು ನಮ್ಮ ಜೊತೆಯಲ್ಲಿರ್ತಾರೆ ಧನ್ಯವಾದ ಎಲ್ರಿಗೂ ನಮಸ್ಕಾರ